ವೆಲ್ಕಮ್ ಟು ಕನ್ನಡ ಕ್ವಿಜ್ ಭಂಡಾರ ಚಾನೆಲ್. ನಮ್ಮ ಮೊದಲನೆಯ ಪ್ರಶ್ನೆ, ಹೆಣ್ಣು ಮಕ್ಕಳು ಪ್ರತಿದಿನ ಎಷ್ಟು ಗಂಟೆಗೆ ಎದ್ದರೆ ಮನೆಗೆ ಒಳ್ಳೆಯದು? ಆಪ್ಷನ್ ಎ 10 ಗಂಟೆಗೆ, ಆಪ್ಷನ್ ಬಿ 8 ಗಂಟೆಗೆ, ಆಪ್ಷನ್ ಸಿ 5 ಗಂಟೆಗೆ, ಆಪ್ಷನ್ ಡಿ 7 ಗಂಟೆಗೆ. ಸರಿಯಾದ ಉತ್ತರ ಆಪ್ಷನ್ ಸಿ 5 ಗಂಟೆಗೆ ಹೆಣ್ಣು ಮಕ್ಕಳು ಪ್ರತಿದಿನ ಎದ್ದರೆ ಒಳ್ಳೆಯದು. ನಿಮ್ಮ ಎರಡನೆಯ ಪ್ರಶ್ನೆ, ಮೆದುಳು ಚುರುಕಾಗಿರಲು ಏನನ್ನು ತಿನ್ನಬೇಕು? ಆಪ್ಷನ್ ಎ ಪಿಸ್ತವನ್ನು, ಆಪ್ಷನ್ ಬಿ ದ್ರಾಕ್ಷಿ ಹಣ್ಣನ್ನು, ಆಪ್ಷನ್ ಸಿ ಕಡಲೆಯನ್ನು, ಆಪ್ಷನ್ ಡಿ ಗೋಡಂಬಿಯನ್ನು. ಸರಿಯಾದ ಉತ್ತರ ಆಪ್ಷನ್ ಸಿ ಕಡಲೆಯನ್ನು ತಿನ್ನುವುದರಿಂದ ಮೆದುಳು ಚುರುಕಾಗಿರುತ್ತದೆ. ನಿಮ್ಮ ಮೂರನೆಯ ಪ್ರಶ್ನೆ, ಮಾನವರು ಮೊದಲು ಸಾಕಿದ ಪ್ರಾಣಿ ಯಾವುದು? ಆಪ್ಷನ್ ಎ ಮೇಕೆ, ಆಪ್ಷನ್ ಬಿ ಸಿಂಹ, ಆಪ್ಷನ್ ಸಿ ತೋಳ, ಆಪ್ಷನ್ ಡಿ ನರಿ. ಸರಿಯಾದ ಉತ್ತರ ಆಪ್ಷನ್ ಎ ಮೇಕೆಯು ಮಾನವರು ಮೊದಲು ಸಾಕಿದ ಪ್ರಾಣಿಯಾಗಿದೆ. ನಿಮ್ಮ ನಾಲ್ಕನೆಯ ಪ್ರಶ್ನೆ, ಸೆಂಟ್ ಅನ್ನು ಬಳಸಿದರೆ ಏನಾಗುತ್ತದೆ? ಆಪ್ಷನ್ ಎ ಚಿಂತೆ ಕಡಿಮೆಯಾಗುತ್ತದೆ, ಆಪ್ಷನ್ ಬಿ ಧನ ನಷ್ಟವಾಗುತ್ತದೆ, ಆಪ್ಷನ್ ಸಿ ದುಷ್ಟಶಕ್ತಿಗಳ ಕಾಟ ತಪ್ಪುತ್ತದೆ, ಆಪ್ಷನ್ ಡಿ ಧನ ಲಾಭವಾಗುತ್ತದೆ. ಸರಿಯಾದ ಉತ್ತರ ಆಪ್ಷನ್ ಸಿ ದುಷ್ಟಶಕ್ತಿಗಳ ಕಾಟ ತಪ್ಪುತ್ತದೆ. ನಿಮ್ಮ ಐದನೆಯ ಪ್ರಶ್ನೆ, ಮನುಷ್ಯರು ಜೀವನದಲ್ಲಿ ಒಟ್ಟು ಎಷ್ಟು ವರ್ಷಗಳನ್ನು ನಿದ್ದೆ ಮಾಡುವುದರಲ್ಲಿ ಕಳೆಯುತ್ತಾನೆ? ಆಪ್ಷನ್ ಎ 5 ವರ್ಷಗಳನ್ನು, ಆಪ್ಷನ್ ಬಿ 8 ವರ್ಷಗಳನ್ನು, ಆಪ್ಷನ್ ಸಿ 25 ವರ್ಷಗಳನ್ನು, ಆಪ್ಷನ್ ಡಿ 10 ವರ್ಷಗಳನ್ನು. ಸರಿಯಾದ ಉತ್ತರ ಆಪ್ಷನ್ ಸಿ 25 ವರ್ಷಗಳನ್ನು ಮನುಷ್ಯರು ಜೀವನದಲ್ಲಿ ನಿದ್ದೆ ಮಾಡುವುದರಲ್ಲೇ ಕಳೆಯುತ್ತಾನೆ. ನಿಮ್ಮ ಆರನೆಯ ಪ್ರಶ್ನೆ, ಮನೆಯಲ್ಲಿ ನಾಯಿ ಹೊರಳಾಡುತ್ತಿದ್ದರೆ ಏನರ್ಥ? ಆಪ್ಷನ್ ಎ ಅನಾರೋಗ್ಯ ಬರುತ್ತದೆ ಎಂದರ್ಥ, ಆಪ್ಷನ್ ಬಿ ಆರೋಗ್ಯ ವೃದ್ಧಿಯಾಗುತ್ತದೆ ಎಂದರ್ಥ, ಆಪ್ಷನ್ ಸಿ ಶುಭ ಘಟನೆ ನಡೆಯುತ್ತದೆ ಎಂದರ್ಥ, ಆಪ್ಷನ್ ಡಿ ಅಶುಭ ಘಟನೆ ನಡೆಯುತ್ತದೆ ಎಂದರ್ಥ. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಅಶುಭ ಘಟನೆ ನಡೆಯುತ್ತದೆ ಎಂದರ್ಥ. ನಿಮ್ಮ ಏಳನೆಯ ಪ್ರಶ್ನೆ, ಅತ್ಯಂತ ವೇಗವಾಗಿ ಈಜುವ ಜೀವಿ ಯಾವುದು? ಆಪ್ಷನ್ ಎ ಆಮೆ, ಆಪ್ಷನ್ ಬಿ ಕತ್ತಿ ಮೀನು, ಆಪ್ಷನ್ ಸಿ ಏಡಿ, ಆಪ್ಷನ್ ಡಿ ಸಿಗಡಿ. ಸರಿಯಾದ ಉತ್ತರ ಆಪ್ಷನ್ ಬಿ ಕತ್ತಿ ಮೀನು ಅತ್ಯಂತ ವೇಗವಾಗಿ ಈಜುವ ಜೀವಿಯಾಗಿದೆ. ನಿಮ್ಮ ಎಂಟನೆಯ ಪ್ರಶ್ನೆ, ನಾಯಿಗೆ ಯಾವ ಬಣ್ಣವನ್ನು ಕಂಡರೆ ಕೋಪ ಬರುತ್ತದೆ? ಆಪ್ಷನ್ ಎ ಹಳದಿ ಬಣ್ಣವನ್ನು, ಆಪ್ಷನ್ ಬಿ ಕೆಂಪು ಬಣ್ಣವನ್ನು, ಆಪ್ಷನ್ ಸಿ ಕಪ್ಪು ಬಣ್ಣವನ್ನು, ಆಪ್ಷನ್ ಡಿ ಬಿಳಿ ಬಣ್ಣವನ್ನು. ಸರಿಯಾದ ಉತ್ತರ ಆಪ್ಷನ್ ಸಿ ಕಪ್ಪು ಬಣ್ಣವನ್ನು ಕಂಡರೆ ನಾಯಿಗೆ ಕೋಪ ಬರುತ್ತದೆ. ನಿಮ್ಮ ಒಂಬತ್ತನೆಯ ಪ್ರಶ್ನೆ, ಭಾರತದಲ್ಲಿ ಯಾವ ಕ್ರೀಡೆಯ ಚಾಂಪಿಯನ್ಗೆ ರಂಗಸ್ವಾಮಿ ಕಪ್ ನೀಡಿ ಪುರಸ್ಕರಿಸಲಾಗುತ್ತದೆ? ಆಪ್ಷನ್ ಎ ಕ್ರಿಕೆಟ್, ಆಪ್ಷನ್ ಬಿ ಬ್ಯಾಡ್ಮಿಂಟನ್, ಆಪ್ಷನ್ ಸಿ ವಾಲಿಬಾಲ್, ಆಪ್ಷನ್ ಡಿ ಹಾಕಿ.
ಸರಿಯಾದ ಉತ್ತರ ಆಪ್ಷನ್ ಡಿ. ಹಾಕಿ ಚಾಂಪಿಯನ್ಗೆ ರಂಗಸ್ವಾಮಿ ಕಪ್ ನೀಡಿ ಪುರಸ್ಕರಿಸಲಾಗುತ್ತದೆ. ನಿಮ್ಮ 10ನೆಯ ಪ್ರಶ್ನೆ, ನಮ್ಮ ದೇಹದಲ್ಲಿ ರಕ್ತವನ್ನು ಶೋಧಿಸುವ ಅಂಗದ ಹೆಸರೇನು? ಆಪ್ಷನ್ ಎ ಮೆದುಳು, ಆಪ್ಷನ್ ಬಿ ಕರುಳು, ಆಪ್ಷನ್ ಸಿ ಮೂಗು, ಆಪ್ಷನ್ ಡಿ ಕಿಡ್ನಿ. ಸರಿಯಾದ ಉತ್ತರ ಆಪ್ಷನ್ ಡಿ ಕಿಡ್ನಿಯು ರಕ್ತವನ್ನು ಶೋಧಿಸುವ ಅಂಗವಾಗಿದೆ. ನಿಮ್ಮ 11ನೆಯ ಪ್ರಶ್ನೆ, ಹೊರನಾಡಿನಲ್ಲಿ ನೆಲೆಸಿರುವ ದೇವತೆ ಯಾರು? ಆಪ್ಷನ್ ಎ ಚಾಮುಂಡೇಶ್ವರಿ, ಆಪ್ಷನ್ ಬಿ ಮಾರಿಕಾಂಬಾ, ಆಪ್ಷನ್ ಸಿ ದುರ್ಗೆ, ಆಪ್ಷನ್ ಡಿ ಶ್ರೀ ಅನ್ನಪೂರ್ಣೇಶ್ವರಿ. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಅನ್ನಪೂರ್ಣೇಶ್ವರಿ. ನಿಮ್ಮ 12ನೆಯ ಪ್ರಶ್ನೆ, ತಾಜ್ಮಹಲ್ ಎಲ್ಲಿದೆ? ಆಪ್ಷನ್ ಎ ಸೂರತ್ನಲ್ಲಿ, ಆಪ್ಷನ್ ಬಿ ನವದೆಹಲಿಯಲ್ಲಿ, ಆಪ್ಷನ್ ಸಿ ಕೊನಾರ್ಕ್ನಲ್ಲಿ, ಆಪ್ಷನ್ ಡಿ ಆಗ್ರಾದಲ್ಲಿ. ಸರಿಯಾದ ಉತ್ತರ ಆಪ್ಷನ್ ಡಿ ಆಗ್ರಾದಲ್ಲಿ ತಾಜ್ಮಹಲ್ ಇದೆ. ನಿಮ್ಮ 13ನೇ ಪ್ರಶ್ನೆ, ಕರ್ನಾಟಕದ ಕಾಶ್ಮೀರ ಎಂದು ಯಾವುದನ್ನು ಕರೆಯುತ್ತಾರೆ? ಆಪ್ಷನ್ ಎ ಮೈಸೂರನ್ನು, ಆಪ್ಷನ್ ಬಿ ಹುಬ್ಬಳ್ಳಿಯನ್ನು, ಆಪ್ಷನ್ ಸಿ ಮಂಡ್ಯವನ್ನು, ಆಪ್ಷನ್ ಡಿ ಕೊಡಗನ್ನು. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಕೊಡಗನ್ನು ಕರ್ನಾಟಕದ ಕಾಶ್ಮೀರ ಎಂದು ಕರೆಯುತ್ತಾರೆ. ನಿಮ್ಮ 14ನೆಯ ಪ್ರಶ್ನೆ, ಪ್ರಣೀತಾ ಸುಭಾಷ್ ರವರು ರಾಮ ಮಂದಿರಕ್ಕೆ ಎಷ್ಟು ಹಣವನ್ನು ನೀಡಿದ್ದಾರೆ? ಆಪ್ಷನ್ ಎ 50 ಲಕ್ಷ, ಆಪ್ಷನ್ ಬಿ 15 ಲಕ್ಷ, ಆಪ್ಷನ್ ಸಿ 30 ಲಕ್ಷ, ಆಪ್ಷನ್ ಡಿ 1 ಲಕ್ಷ. ಸರಿಯಾದ ಉತ್ತರ ಆಪ್ಷನ್ ಡಿ 1 ಲಕ್ಷ ರೂಪಾಯಿಯನ್ನು ಪ್ರಣೀತಾ ಸುಭಾಷ್ ರವರು ರಾಮ ಮಂದಿರಕ್ಕೆ ನೀಡಿದ್ದಾರೆ. ನಿಮ್ಮ 15ನೇ ಪ್ರಶ್ನೆ, ಹಣ್ಣುಗಳ ರಾಜ ಎಂದು ಯಾವ ಹಣ್ಣನ್ನು ಕರೆಯಲಾಗುತ್ತದೆ? ಆಪ್ಷನ್ ಎ ಹಲಸಿನ ಹಣ್ಣನ್ನು, ಆಪ್ಷನ್ ಬಿ ಪಪ್ಪಾಯನ್ನು, ಆಪ್ಷನ್ ಸಿ ನಿಂಬೆ ಹಣ್ಣನ್ನು, ಆಪ್ಷನ್ ಡಿ ಮಾವಿನ ಹಣ್ಣನ್ನು. ಸರಿಯಾದ ಉತ್ತರ ಆಪ್ಷನ್ ಡಿ ಮಾವಿನ ಹಣ್ಣನ್ನು ಹಣ್ಣುಗಳ ರಾಜ ಎಂದು ಕರೆಯುತ್ತಾರೆ. ಇನ್ನೂ ಹೆಚ್ಚಿನ ಕ್ವಿಜ್ಗಾಗಿ ನಮ್ಮ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಅನ್ನು ಕೂಡ ಪ್ರೆಸ್ ಮಾಡಿ. ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಕೊಡಿ. ಹಾಗೆ ನೀವು ಎಷ್ಟು ಪ್ರಶ್ನೆಗೆ ಸರಿಯಾದ ಉತ್ತರ ನೀಡಿದ್ದೀರೆಂದು ನಮಗೆ ಕಮೆಂಟ್ ಮೂಲಕ ತಿಳಿಸಿ.